गुड मॉर्निंग स्टूडेंट्स, विद्यार्थी विद्यार्थिनियरे, प्रथम वर्ष कला मत्तु वाणिज्य विद्यार्थिगळिगे इवत्तिन ऑनलाइन क्लास गे नानु स्वागतवन्न बयसि चाप्टर नंबर 10 ओळग द फर्स्ट वर्ल्ड वॉर प्रथम जागतिक युद्धद बग्गे नानु सिलेबस हेळ्ता इद्दीनि. ऑलरेडी इंट्रोडक्शन आमले द कॉजेस ऑफ द फर्स्ट वर्ल्ड वॉर प्रथम जागतिक युद्ध के कारण ना हिंदी ऑनलाइन क्लास ना एक्सप्लेनेशन इनमे अनेक कारण नोड़ी ना प्रथम जागतिक युद्ध के कारण बहुत ना हेदे प्रथम जागतिक युद्ध के तक्षण कारण ऐन प्रश्न अदी ऑस्ट्रिया ऑस्ट्रिया राजकुमार ऑस्ट्रिया राजकुमार आर्चड्यूक फ्रांसिस फर्डिनांड आर्चड्यूक फ्रांसिस फर्डिनांड आतन पत्नी कोलेयायितु नोडि ऑस्ट्रिया राजकुमार आर्चड्यूक फ्रांसिस फर्डिनांड आतन पत्नी कोले माडलायितु जून फ्रांसिस फर्डिनांड आतन पत्नी हत्या जून जून इतने बोस्निया राजधानी बोस्निया कंट्री हाँ देश बोस्निया राजधानी आगे सर्जियो सर्जियो बोस्निया राजधानी सर्जियो आ सर्जियो आर्चड्यूक फ्रांसिस फर्डिनांड आतन पत्नी कोले माडलायितु यावागंद्रे 1914 जून 28 रंदु यावाग इवरिब्बरन्न कोले माडलायितु आ कोले माडिदंत व्यक्ति यारु अंत गोत्तागलिल्ल सर्बियाद प्रजे नोडि सर्बिया ई सर्बिया ओंदु राष्ट्र इदे सर्बियाद प्रजे अथवा सर्बियाद विद्यार्थी अंत नावु करीतीवि आ सर्बियाद विद्यार्थी हेसरु अंद्रे क्रेविलो प्रिन्सफ क्रेविलो प्रिन्सफ ओब्ब विद्यार्थी सर्बियाद विद्यार्थी आगिरतक्कंत क्रेविलो प्रिन्सफ एनु माड्तान अंद्रे ऑस्ट्रियाद राजकुमार आर्चड्यूक फ्रांसिस फर्डिनांड आतन पत्नी कोले माडिदा इदु इमीडियेट कॉजेस के कारण आगुत्ते प्रथम जागतिक युद्ध के तक्षण ಏನಂತಂದ್ರೆ ಕಾರಣ ಆಗ್ತದೆ ಅಂದ್ರೆ ಇಲ್ಲಿ ಏನಂದ್ರೆ ಸರ್ಬಿಯಾದ ವಿದ್ಯಾರ್ಥಿ ಆಗಿರತಕ್ಕಂತ ಗ್ರೆವಿಲೋ ಪ್ರಿನ್ಸಿಪಲ್ ಏನು ಮಾಡಿದ್ರೆ ಆಸ್ಟ್ರಿಯಾದ ರಾಜಕುಮಾರ ಆಗಿರತಕ್ಕಂತ ಆರ್ಚಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಮತ್ತು ಆತನ ಪತ್ನಿಯನ್ನ ಸರ್ಬಿಯಾದ ರಾಜಧಾನಿ ಆಗಿರತಕ್ಕಂತ ಸಾರಿ ಬೋಸ್ನಿಯಾದ ರಾಜಧಾನಿ ಆಗಿರತಕ್ಕಂತ ಸರ್ಜಿಯೋದಲ್ಲಿ ಕೊಲೆ ಮಾಡಲಾಯಿತು ನೋಡಿ इन ऑस्ट्रिया राजकुमार कुमार रघुमारी इन ऑस्ट्रिया ऑस्ट्रिया सूचने को सर्बिया के सर्बिया देश के ऐन ऑस्ट्रिया सर्बे सर्बिया के कोले कारण अंतर सर्बिया कारण ऑस्ट्रिया राजकुमार पत्नी कोले यार सर्बिया सर्बिया मेले ऐन को कारण अंदर अद्क अपराधली ऑस्ट्रिया अपराधिया इमीडियेटे नम्बर तुम्हें ओप्त ऑस्ट्रिया सर्बिया आमले
ಸರ್ಬಿಯಾ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತದಂದ್ರ ಸರ್ಬಿಯಾ ಏನ್ ಮಾಡ್ತದಂದ್ರೆ ಆ ಗ್ರೆವಿಲೋ ಪ್ರಿನ್ಸಿಪಲ್ ಅನ್ನ ಅವನನ್ನ ನೀಡ್ಲಿಕ್ಕೆ ತಿರಸ್ಕಾರ ಮಾಡ್ತದ. ಆಸ್ಟ್ರಿಯಾ ಏನ್ ಮಾಡ್ತದಂದ್ರೆ ಸರ್ಬಿಯಾ ಕೇಳ್ತದ ಆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ನನಗ ನೀಡ್ಬೇಕಂತ ಕೂಡ ನಮಗೆ ಕೊಡ್ಬೇಕಂತ ಕೇಳ್ಕೊತದ. ಆದ್ರೆ ಸರ್ಬಿಯಾ ದೇಶ ಅದನ್ನ ತಿರಸ್ಕಾರ ಮಾಡ್ತದ. ಹೀಗೆ ಏನಾಯ್ತಂದ್ರ ಸರ್ಬಿಯಾ ಮತ್ತು ಆಸ್ಟ್ರಿಯಾ ಸರ್ಬಿಯಾ ಮತ್ತು ಆಸ್ಟ್ರಿಯಾ ಈ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಪ್ರಾರಂಭವಾಗ್ತದೆ. ಪ್ರಥಮ ಜಾಗತಿಕ ಯುದ್ಧಕ್ಕೆ ದಕ್ಷಿಣಾಕಾರ ಅಂದ್ರೆ ಸರ್ಬಿಯಾದ ವಿದ್ಯಾರ್ಥಿ ಗ್ರೆವಿಲೋ ಪ್ರಿನ್ಸಪ್ ಎಂಬುವನು ಆಸ್ಟ್ರಿಯಾದ ರಾಜಕುಮಾರ ಗ್ರೆವಿಲೋ ಪ್ರಿನ್ಸಪ್ ಮತ್ತು ಆತನ ಪತ್ನಿಯನ್ನ ಬೋಸ್ನಿಯಾದ ರಾಜಧಾನಿ ಸರ್ಜಿಯೋದಲ್ಲಿ ಕೊಲೆ ಮಾಡಿದ ಕಾರಣ ಪ್ರಥಮ ಜಾಗತಿಕ ಯುದ್ಧ ಪ್ರಾರಂಭವಾಯಿತು ಅಂತ ಹೇಳಬಹುದು. ಅದಕ್ಕಾಗಿ ಸರ್ಬಿಯಾ ಮತ್ತು ಆಸ್ಟ್ರಿಯಾ ನಡುವೆ ಏನೈತಂದ್ರೆ ಯುದ್ಧ ಪ್ರಾರಂಭ ಆಗ್ತದೆ. ಇನ್ನ ಆಸ್ಟ್ರಿಯಾಕ್ಕೆ ಯಾವ ರಾಷ್ಟ್ರ ಬೆಂಬಲ ಕೊಡ್ತಂದ್ರೆ ಜರ್ಮನಿ. ಜರ್ಮನಿ ಏನ್ ಮಾಡ್ತದ ಆಸ್ಟ್ರಿಯಾಕ್ಕೆ ಬೆಂಬಲ ಕೊಡ್ತದ ಆಸ್ಟ್ರಿಯಾಕ್ಕೆ ಜರ್ಮನಿ ಏನ್ ಮಾಡ್ತದಂದ್ರೆ ಆಸ್ಟ್ರಿಯಾ ಜರ್ಮನಿಯ ಒಂದು ಬೆಂಬಲದೊಂದಿಗೆ ಯಾರ ಮೇಲೆ ಯುದ್ಧ ಮಾಡ್ತದಂದ್ರೆ ಸರ್ಬಿಯಾದ ಮೇಲೆ ಯುದ್ಧ ಮಾಡ್ತದ. ನೋಡ್ರಿ ಆಸ್ಟ್ರಿಯಾ ಜರ್ಮನಿಯ ಒಂದು ಸಹಾಯವನ್ನು ಪಡ್ಕೊಂಡು ಬೆಂಬಲ ಪಡ್ಕೊಂಡು ಜುಲೈ 28 ನೋಡ್ರಿ ಜುಲೈ 28 1914 ಜುಲೈ 28 1914 ಆಸ್ಟ್ರಿಯಾ ಜರ್ಮನಿಯ ಒಂದು ಸಹಾಯವನ್ನು ಪಡ್ಕೊಂಡು ಯುದ್ಧವನ್ನ ಘೋಷಣೆ ಮಾಡಿತು. ಅದರ ಮೇಲೆ ಸರ್ಬಿಯಾದ ದೇಶದ ಮೇಲೆ ಯಾವಾಗ ಆಸ್ಟ್ರಿಯಾ ಜರ್ಮನಿಯ ಸಹಾಯವನ್ನು ಪಡ್ಕೊಂಡು ಸರ್ಬಿಯಾದ ಮೇಲೆ ಯುದ್ಧ ಮಾಡಿತೋ ಅವಾಗ ಏನಾಗ್ತದ್ರೆ ರಷ್ಯಾ ಏನ್ ಮಾಡ್ತದಂದ್ರೆ ಸರ್ಬಿಯಾಕ್ಕೆ ಬೆಂಬಲ ಕೊಡ್ತದ. ನೋಡ್ರಿ ಈ ರಷ್ಯಾ ಯಾರು ಬೆಂಬಲ ಕೊಡ್ತು ಸರ್ಬಿಯಾಕ್ಕೆ ಅಂದ್ರೆ ಜರ್ಮನಿ ಆಸ್ಟ್ರಿಯಾಕ್ಕೆ ಬೆಂಬಲ ಕೊಡ್ತು ರಷ್ಯಾ ಸರ್ಬಿಯಾ ದೇಶಕ್ಕೆ ಬೆಂಬಲ ಕೊಟ್ಟಿತು. ಇದರಿಂದ ಏನಾಯ್ತಂದ್ರೆ ಪ್ರಥಮ ಜಾಗತಿಕ ಯುದ್ಧ ಪ್ರಾರಂಭ ಆಯ್ತು. ಒಟ್ಟಾರೆ ಏನಾಗ್ತದಂದ್ರೆ ಇಲ್ಲಿ ಏನಾಗ್ತದಂದ್ರೆ ಒಂದು ಕಡೆ ಜರ್ಮನಿ ಬೆಂಬಲ ಕೊಡ್ಕೊಂಡು ಆಸ್ಟ್ರಿಯಾದ ಜೊತೆಗೆ ಕೂಡ್ಕೊಡ್ತವೆ. ಆಮೇಲೆ ರಷ್ಯಾ ಸರ್ಬಿಯಾದ ಜೊತೆಗೆ ಎರಡು ಗುಂಪುಗಳಾಗ್ತವೆ. ಈ ಎರಡು ಗುಂಪು ನಡುವೆ ಇಂದ ಏನಾಗ್ತದಂದ್ರೆ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಹೌದಾ, ಈ ಒಂದು ಯುದ್ಧಕ್ಕೆ ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು. ಇದನ್ನ ನಾವು ಇಮಿಡಿಯೇಟ್ ಕಾಸಸ್ ಅಂತ ಕರಿತೀವಿ, ತತ್ಕ್ಷಣ ಕಾರಣ ಅಂತ ಕರಿತೀವಿ. ಇನ್ಮೇಲೆ ಯುದ್ಧ ಪ್ರಾರಂಭ ಆಯಿತು, ಇನ್ನ ಪ್ರಥಮ ಜಾಗತಿಕ ಯುದ್ಧದ ಗತಿ ಏನು? ಯುದ್ಧ ಪ್ರಾರಂಭ ಆಯಿತು, ಯುದ್ಧ ಪ್ರಾರಂಭ ಆದ್ಮೇಲೆ ಇಲ್ಲಿ ಎರಡು ಪಕ್ಷಗಳು ಸ್ಥಾಪನೆ ಆಗ್ತವೆ. ನೋಡ್ರಿ ಎರಡು ಪಕ್ಷಗಳಂದ್ರೆ ನೋಡ್ರಿ ಇಲ್ಲಿ ಶತ್ರು ಪಕ್ಷ ಅಂತ ನಾವು ಕರಿತೀವಿ, ಮಿತ್ರ ಪಕ್ಷ ಅಂತ ಕರಿತೀವಿ, ಟ್ರಿಪಲ್ ಅಲೈನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಅಂತ ಕರಿತೀವಿ. ಶತ್ರು ಪಕ್ಷಗಳಿಗೆ ಟ್ರಿಪಲ್ ಅಲೈನ್ಸ್, ಮಿತ್ರ ಪಕ್ಷಗಳಿಗೆ ಟ್ರಿಪಲ್ ಎಂಟಿಟಿ ಅಂತ ಕರಿತೀವಿ. ಈ ಎರಡು ರಾಷ್ಟ್ರಗಳಲ್ಲಿ ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ಶತ್ರು ಪಕ್ಷದಲ್ಲಿ ಜರ್ಮನಿ ಇದೆ, ಆಸ್ಟ್ರಿಯಾ ಇದೆ, ಟರ್ಕಿ ಇದೆ, ಬಲ್ಗೇರಿಯಾ ಇದೆ, ಇವೆಲ್ಲ ಶತ್ರು ಪಕ್ಷಗಳು ಅಂತ ನಾವು ಕರಿತೀವಿ. ಮೊದಲನೇ ಜಾಗತಿಕ ಯುದ್ಧದಲ್ಲಿ ಜರ್ಮನಿ, ಆಸ್ಟ್ರಿಯಾ, ಟರ್ಕಿ, ಬಲ್ಗೇರಿಯಾ ಇವೆಲ್ಲ ಶತ್ರು ಪಕ್ಷಗಳು. ಇನ್ನು ಮಿತ್ರ ಪಕ್ಷಗಳು ಯಾವ್ಯಾವ ಅಂದ್ರೆ ಸರ್ಬಿಯಾ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್, ಪೋರ್ಚುಗಲ್ ಇವೆಲ್ಲ ಮಿತ್ರ ಪಕ್ಷಗಳು ಅಂತ ಕರಿತೀವಿ. ಒಟ್ಟಾರೆ ಎರಡು ಪಕ್ಷಗಳಿಂದ ಏನಾಯ್ತಂದ್ರೆ ಎರಡು ಗುಂಪುಗಳ ನಡುವೆ ಈ ಯುದ್ಧ ಪ್ರಾರಂಭ ಆಯಿತು. ಆಮೇಲೆ ಇದೇ ಸಮಯದಲ್ಲಿ ಟ್ರಿಪಲ್ ಅಲೈನ್ಸ್ ಅಂತ ಕರಿತೀವಿ. ಟ್ರಿಪಲ್ ಅಲೈನ್ಸ್ ಅಂದ್ರೆ ಶತ್ರು ಪಕ್ಷ. ಈ ಶತ್ರು ಪಕ್ಷದಲ್ಲಿ ಮೊದಲೇನಾಯ್ತಂದ್ರೆ ಇಡ್ಲಿ ಇತ್ತು. ಈ ಇಡ್ಲಿ ಏನ್ ಮಾಡ್ತದಂದ್ರೆ ಈ ಶತ್ರು ಪಕ್ಷವನ್ನ ತೊರೆದು ಏನಾಗ್ತದ ಮಿತ್ರ ಪಕ್ಷಗಳ ಪರವಾಗಿ ಹೋಗುತ್ತೆ. ಯಾವ ದೇಶ? ಇಟ್ಲಿ. 1915
ಹತ್ತೊಂಬತ್ತು ಹದಿನೈದರಲ್ಲಿ ಮಿತ್ರ ಪಕ್ಷ ಕಡೆಗೆ ಬರ್ತದೆ. ಯಾವುದು? ಇಟ್ಲಿ. ಶತ್ರು ಪಕ್ಷದ ಕಡೆ ಇದ್ದಂತ ಒಂದು ಇಟ್ಲಿ ರಾಷ್ಟ್ರ ಏನ್ ಮಾಡ್ತದೆ ಅಂದ್ರೆ ಮಿತ್ರ ಪಕ್ಷಗಳ ಪರವಾಗಿ ಬರುತ್ತೆ. ಯಾವುದು? ಇಟ್ಲಿ ದೇಶ. ಇನ್ನು ಹತ್ತೊಂಬತ್ತು ಹದಿನೈದರಲ್ಲಿ ಮಿತ್ರ ಪಕ್ಷಗಳ ಪರವಾಗಿದ್ದ ರಷ್ಯಾ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನ ಅನುಭವಿಸ್ತೀವಿ. ನೋಡಿ, ರಷ್ಯಾ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನ ಅನುಭವಿಸಿತು. ಆಮೇಲೆ ಇದೇ ಸಂದರ್ಭದಲ್ಲಿ ಲೆನಿನ್ ಏನ್ ಮಾಡ್ತಂದ್ರೆ ಪ್ರಥಮ ಜಾಗತಿಕ ಯುದ್ಧದಿಂದ ಆ ದೇಶವನ್ನ ಹೊರತರ್ತಾನೆ ಎಂಬುದು ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ಏನಾಗ್ತದೆ, ಇಂಗ್ಲೆಂಡ್ ಮತ್ತು ನೌಕಾ ಯುದ್ಧದಲ್ಲಿ ಬಹಳಷ್ಟು ಪ್ರಬಲ ಇರ್ತದೆ. ಇಂಗ್ಲೆಂಡ್ ಮಿತ್ರ ಪಕ್ಷದ ಪರವಾಗಿ ಇರ್ತದೆ. ಇಂಗ್ಲೆಂಡ್ ಏನ ಸಾಮಾನ್ಯ ರಾಷ್ಟ್ರ ಏನಲ್ಲ, ನೌಕಾ ಯುದ್ಧದಲ್ಲಿ ಪ್ರಬಲ ರಾಷ್ಟ್ರ. ಅದೇ ರೀತಿಯಲ್ಲಿ ಜರ್ಮನಿಯನ್ನು ಕೂಡ ಕಡಿಮೆ ಇರಲಿಲ್ಲ. ಜರ್ಮನಿ ಕೂಡ ಒಂದು ಪ್ರಬಲ ರಾಷ್ಟ್ರ ಅಂತ ಹೇಳಬಹುದು. ಜರ್ಮನಿ ಮತ್ತು ಇಂಗ್ಲೆಂಡ್ ನೌಕಾ ಯುದ್ಧದಲ್ಲಿ ಪ್ರಬಲ ಆಗ್ತವೆ. ಕೊನೆಗೆ ಏನಾಯ್ತಂದ್ರೆ ಇಲ್ಲಿ 1917ರಲ್ಲಿ ನೋಡ್ರಿ, 1917ರಲ್ಲಿ ಇಂಗ್ಲೆಂಡಿನ ಲುಸ್ತಾನಿಯಾ ಅಂತ ಬರ್ತದೆ. ಲುಸ್ತಾನಿಯಾ, ಈ ಲುಸ್ತಾನಿಯಾ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಯಾರು? ಅಮೆರಿಕನ್ ಪ್ರಜೆಗಳು, ಅಮೆರಿಕನ್ ಸಿಟಿಜನ್ಸ್. ಅಮೆರಿಕನ್ ಪ್ರಜೆಗಳಲ್ಲಿ ಪ್ರಯಾಣ ಮಾಡ್ತಂದ್ರೆ ಇಂಗ್ಲೆಂಡದ ಲುಸ್ತಾನಿಯಾ ಒಂದು ಹಡಗಿನಲ್ಲಿ ಸುಮಾರಾಗಿ 114 ಜನ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಈ ಒಂದು ಲುಸ್ತಾನಿಯಾ ಅನ್ನುವಂತ ಹಡಗನ್ನ ಮುಣಿಗಿಸತಕ್ಕಂಥ ರಾಷ್ಟ್ರ ಯಾವ್ದಂದ್ರೆ ಜರ್ಮನಿ. ಅಂದ್ರೆ ಶತ್ರು ಪಕ್ಷವಾಗಿರ್ತಕ್ಕಂಥ ಜರ್ಮನಿ ಏನ್ ಮಾಡ್ತದಂದ್ರ ಈ ಲುಸ್ತಾನಿಯಾ ಅನ್ನುವಂಥ ಹಡಗನ್ನ ಮುಳುಗಿಸ್ತದ. ಆ ಲುಸ್ತಾನಿಯಾ ಹಡಗಿನಲ್ಲಿ ಯಾರಿರ್ತಾರೆ? ಅಮೆರಿಕನ್ ಪ್ರಜೆಗಳಿರ್ತಾರೆ. 114 ಜನ ಏನ್ ಮಾಡ್ತಾರೆ? ಮರಣ ಹೊಂದಿದವು. ಅಮೆರಿಕನ್ ಪ್ರಜೆಗಳು ಮರಣ ಹೊಂದಿದ್ರು. ಯಾವಾಗ ಅಮೆರಿಕನ್ ಪ್ರಜೆಗಳು ಮರಣ ಹೊಂದಿದ್ರು, ಅಮೆರಿಕ ಕೂಡ ಏನಂತಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸ್ತದ. ಯಾರ ಪಕ್ಷ ವಹಿಸ್ತದ? ಮಿತ್ರ ಪಕ್ಷಗಳ ಪರವಾಗಿ ಅಮೆರಿಕ ಎಂಟರ್ ಆಗ್ತದ. ಯಾವಾಗ ತನ್ನ 114 ಜನರನ್ನ ಕಳ್ಕೊಂಡಾಗ ಅಮೆರಿಕ ಏನ್ ಮಾಡ್ತದಂದ್ರೆ ದ ಫಸ್ಟ್ ವರ್ಲ್ಡ್ ವಾರ್ದಾಗ ಎಂಟರ್ ಆಗುತ್ತೆ. ಯಾವಾಗ ಅಮೆರಿಕ ಎಂಟರ್ ಆಯಿತು, ಈ ಮಿತ್ರ ಪಕ್ಷಗಳಿಗೆ ಶಕ್ತಿ ಬಂದಂತಾಯಿತು. ಪ್ರಾರಂಭದಲ್ಲಿ ಶತ್ರು ಪಕ್ಷಗಳು ಜಯ ಸಂಪಾದಿಸ್ತಾ ಇತ್ತು. ಆದ್ರೆ ಯಾವಾಗ ಅಮೆರಿಕ ಎಂಟರ್ ಆಯಿತು ಫಸ್ಟ್ ವರ್ಲ್ಡ್ ವಾರ್ದಾಗ, ಅವಾಗ ಏನಾಯ್ತಂದ್ರೆ ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು. ಅದಕ್ಕಾಗಿ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಅಮೆರಿಕ ಭಾಗವಹಿಸಿದ ಮೇಲೆ ಏನಾಯ್ತಂದ್ರೆ ಮಿತ್ರ ಪಕ್ಷಗಳಿಗೆ ಶಕ್ತಿ ಬಂದಂತಾಯಿದೆ ಅಂತ ಹೇಳ್ಬೋದು. ಆದ್ರೆ ಶತ್ರು ಪಕ್ಷದಲ್ಲಿರ್ತಕ್ಕಂಥ ರಷ್ಯಾ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿ ಆರ್ಥಿಕವಾಗಿ ಸಾಕಷ್ಟು ಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಯಾಕಂದ್ರೆ 1917ರೊಳಗ ಸಂತವಾದದ ಪಿತಾಮಹ ಆಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ನ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆ ಆಗಿತ್ತು ರಷ್ಯಾದಲ್ಲಿ. ಅದನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಲೆನಿನ್ ಅಂತ ಹೇಳಿದ್ದೇವೆ. ಅದಕ್ಕೆ ಲೆನಿನ್ ಏನ್ ಮಾಡ್ತಂದ್ರೆ ಈ ಮೊದಲನೇ ಜಾಗತಿಕ ಯುದ್ಧದಿಂದ ಆ ದೇಶವನ್ನ ಹೊರತರ್ತಾನೆ. ಯಾರು? ಲೆನಿನ್. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದ್ದರಿಂದ ಜಾಗತಿಕ ಮಹಾಯುದ್ಧದಿಂದ ಆ ದೇಶವನ್ನ ಹೊರತರ್ತಾನೆ ಲೆನಿನ್ನ ಅಂತ ಹೇಳ್ತೇವೆ. ಆದ್ರೆ ಈ ಜಾಗತಿಕ ಯುದ್ಧದಲ್ಲಿ, ಮೊದಲನೇ ಜಾಗತಿಕ ಯುದ್ಧದಲ್ಲಿ ಮಿತ್ರ ಪಕ್ಷಗಳು, ಉದಾಹರಣೆಗಾಗಿ ಇಟ್ಲಿಯೊಳಗ ಆಸ್ಟ್ರಿಯಾ ಸೈನ್ಯ ಸೋತು ಬಿಡ್ತು. ಮೊದಲನೇ ಜಾಗತಿಕ ಯುದ್ಧದಲ್ಲಿ ಇಟ್ಲಿ ಆಸ್ಟ್ರಿಯಾದಲ್ಲಿ ಸೋತು ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಟರ್ಕಿ, ಬಲ್ಗೇರಿಯಾ ಇವು ಕೂಡ ಸೋತು ಹೋಗ್ತವೆ. ಇನ್ನು ಮುಂದ ಶತ್ರು ಪಕ್ಷಗಳು ಮಿತ್ರ ಪಕ್ಷಗಳಿಗೆ ಏನಾಗ್ತಾವಂದ್ರೆ ಶರಣಾಗತಿ ಆಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ
ಜರ್ಮನಿ ಪ್ರಾರಂಭದಲ್ಲಿ ಜಯ ಸಂಪಾದಿಸಿದ್ರು ಕೂಡ ಮಿತ್ರ ರಾಷ್ಟ್ರಗಳು ಹುಡುಕೊಂಡು ಏನು ಮಾಡ್ತಾ ಅಂದ್ರೆ ಜರ್ಮನಿಯನ್ನ ಸೋಲಿಸಿದ್ವಿ ಅಂದ್ರೆ ಶತ್ರು ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡಿರತಕ್ಕಂತ ಜರ್ಮನಿ ಮಿತ್ರ ಪಕ್ಷಗಳು ಹುಡುಕೊಂಡು ಜರ್ಮನಿಯನ್ನ ಸೋಲಿಸಿದವು ಕೊನೆಗೆ 1918 ನವೆಂಬರ್ 11 ರಂದು ಜರ್ಮನಿ ಸೋಲನ್ನ ಒತ್ತುಕೊಳ್ಳುತ್ತದೆ ಸಂಪೂರ್ಣವಾಗಿ ಸೋಲನ್ನ ಒತ್ತುಕೊಳ್ಳುತ್ತದೆ ಆಮೇಲೆ ಸಾಕಷ್ಟು ಅವಮಾನಕರಾಗ್ತದ ಜರ್ಮನಿಗೆ ಸಹಿಸಲಾರದಷ್ಟು ಅವಮಾನ ಆಗುತ್ತೆ ಆ ಅವಮಾನವನ್ನು ಸಹಿಸಿಕೊಂಡು ಕೊನೆಗೆ ಆ ಜರ್ಮನಿಯ ಅರಸನಾಗಿರ್ತಕ್ಕಂಥ ಎರಡನೇ ಕೈಸರ್ ವಿಲಿಯಂ ಏನ್ ಮಾಡ್ತಾನೆ ಜರ್ಮನಿಯ ಸಿಂಹಾಸನವನ್ನು ತ್ಯಾಗ ಮಾಡಿ ಎಲ್ಲಿ ಓಡುತ್ತಾನೆ ಅಂದ್ರೆ ಹಾಲೆಂಡಿಗೆ ಓಡಿರುತ್ತಾನೆ ಕೊನೆಗೆ ಜರ್ಮನಿ 1919 ಮಿತ್ರ ಪಕ್ಷಗಳ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕಾಗ್ತದೆ ಅದುವೇ ವರ್ಸಿಲ್ಸ್ ಒಪ್ಪಂದ ಅಂತ ಹೇಳ್ತೇವೆ ಒಟ್ಟು ಈ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಶತ್ರು ಪಕ್ಷಗಳು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದವು ಮಿತ್ರ ಪಕ್ಷಗಳು ಜಯವನ್ನ ಸಂಪಾದಿಸಿದವು ಅದರಲ್ಲಿ ಜರ್ಮನಿ ಸಹಿಸಲಾರದಷ್ಟು ಅವಮಾನ ಆಗುತ್ತೆ ಅವಮಾನವನ್ನು ಅನುಭವಿಸಿ ಎರಡನೇ ಕೈಸರ್ ವಿಲಿಯಂ ಸಿಂಹಾಸನವನ್ನು ತ್ಯಾಗ ಮಾಡಿ ಹಾಲೆಂಡಿಗೆ ಓಡಿ ಹೋಗ್ತಾನೆ ಕೊನೆಗೆ ಜರ್ಮನಿ ಏನ್ ಮಾಡ್ತದಂದ್ರೆ ವರ್ಸಿಲ್ಸ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮುಖಾಂತರ ಮೊದಲನೇ ಜಾಗತಿಕ ಯುದ್ಧ ಕೊನೆಗೊಂಡಿದ್ದಂತ ನಾವು ಹೇಳ್ತೀವಿ ಇಷ್ಟು ನಾವು ಪ್ರಥಮ ಜಾಗತಿಕ ಯುದ್ಧದ ಗತಿ ಬಗ್ಗೆ ಇವತ್ತು ಎಕ್ಸ್ಪ್ಲನೇಷನ್ ಮಾಡಿದಂತಾಯ್ತು ಮುಂದಿನ ಆನ್ಲೈನ್ ಕ್ಲಾಸ್ ನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಅಂದ್ರೆ ಮೊದಲನೆಯ ಜಾಗತಿಕ ಯುದ್ಧದಿಂದ ಆಗಿರತಕ್ಕಂಥ ಪರಿಣಾಮಗಳ ಬಗ್ಗೆ ನೆಕ್ಸ್ಟ್ ಒಂದು ಡಿಸ್ಕಷನ್ ಮಾಡೋಣ ದಯಮಾಡಿ ಈ ಒಂದು ಏನು ವಿಷಯ ಇದೆ ಪ್ರಥಮ ಜಾಗತಿಕ ಯುದ್ಧದ ಗತಿ ಏನಿದೆ ಇದು ಫೈವ್ ಮಾರ್ಕ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಇದೆ ಅದಕ್ಕಾಗಿ ದಯಮಾಡಿ ಈ ಒಂದು ವಿಡಿಯೋವನ್ನ ನೀವು ನೋಡಬೇಕೆಂದು ಕೇಳಿಕೊಂಡು ಇವತ್ತಿನ ಆನ್ಲೈನ್ ಕ್ಲಾಸ್ ನಾನು ಮುಕ್ತಾಯಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಧನ್ಯವಾದಗಳು